ಬಹಳ ವಿಶೇಷವಾಗಿ ಇವತ್ತು ಸುಚಿತ್ ಮಹೇಶ್ ಅವರ ಕರೆಸಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾವು ಕಳೆದ ವಾರ ಇದನ್ನ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸ್ವಲ್ಪ ಪತ್ರಿಕಾಗೋಷ್ಠಿಯನ್ನು ವ್ಯವಸ್ಥೆ ಮಾಡಿದಂತ ಸಂದರ್ಭದಲ್ಲಿ ನಾರಾಯಣಗೌಡರು ಗೋಪಾಲಯ್ಯವರು ಮುಂದಾಗಿ ಅವರೇ ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಇವತ್ತು ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮ ಆಗ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡಿದಂತ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಪ್ರಾರಂಭ ಆಗಿದೆ. ಮುಂದಿನ 5 ದಿನಗಳ ಕಾಲ ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೆಯುತ್ತೆ. ವಿಶೇಷವಾಗಿ 11 ನಮ್ಮೆಲ್ಲರಿಗೂ ಗೊತ್ತು, ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಒಂದು ಕಡೆ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅಂತ ಹೇಳಿ ನಾವು ಅನ್ಕೊಂಡಿದ್ರು. ಅವರು ಯಾವುದೇ ವಿಚಾರದಲ್ಲಿ ನಮ್ಮ ಜೊತೆ ಭಾಗಿಗಳಾಗ್ತಕ್ಕಂಥ ಸಂದರ್ಭ ನಮ್ಮ ಮಧ್ಯೆ ಇದ್ದಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಕುಟುಂಬ ವರ್ಗಕ್ಕೆ ನಾವು ಒಂದು ವಿಶೇಷವಾದಂತಹ ಗೌರವವನ್ನು ಈ ಕಾರ್ಯಕ್ರಮದ ಮುಖಾಂತರ ಸಲ್ಲಿಸಬೇಕು ಅಂತೇಳಿ 11 ಅವರ ಕುಟುಂಬದ ಹಿರಿಯ ಸದಸ್ಯರಾದಂಥ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ರೀತಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತೇಳಿ ವಿನಂತಿ ಮಾಡ್ತಾ ಇಂತಾನೆ ಗೋಪಾಲಯ್ಯವರು ನಾವು ನಾರಾಯಣಗೌಡರನ್ನ ವಿನಂತಿ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರವನ್ನು ನಿಮ್ಮ ಇಲಾಖೆ ವತಿಯಿಂದ ಕೊಡಬೇಕು ಅಂತೇಳಿ 25 ಲಕ್ಷಗಳನ್ನ ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಆದರೆ ಒಂದು ಕ್ಷೇತ್ರದ ಶಾಸಕನಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ 25 ಲಕ್ಷ ಹಣವನ್ನ ಇವತ್ತೇನು ಬಹಳ ಯಾವುದೇ ನಿರೀಕ್ಷೆ ಇಲ್ಲದೆ ಇವತ್ತು ಇಲ್ಲೊಂದು ಟ್ರೈನಿಂಗ್ ಸೆಂಟರ್ ಮಾಡಿ ದೇಶದ ಮೂಲ ಮೂಲೆಯಿಂದ ಕರೆಸಿ ಅದಕ್ಕೆ ನಾನು ಸೂಕ್ಷ್ಮ ಗಮನಿಸ್ತಾ ಇದ್ದೇನೆ.